ಕೆಲವೊಂದ್ ಕಡಿಕೆ ಹಂಗೇನೆ ತಿಂಗಳಾನ್ ಗಟ್ಲೆ ಆದ್ರೂ ಹಿಡ್ದಿದ್ ಮಳೆ ಬಿಡಲ್ಲ. ನಮ್ ಕಡೆಗ್ ಬರೇ ಮುಚ್ಕೊಂಡೈತೆ, ಒಂದನಿ ಬೀಳಲ್ಲ ಹಂಗೇನೆ. ಹ್ಞೂ ಕಣೆ ಗೌರಿ, ಟಿವಿ ಇಕ್ಕಿದ್ರೆ, ನ್ಯೂಸ್ ಚಾನಲ್ ಇಕ್ಕಿದ್ರೆ ಬರೀ ಅದೇ ಸುದ್ದಿನೇ. ಅಲ್ಲಿ ನೋಡ್ಲಿಲ್ಲ, ಅಲ್ಲೆಲ್ಲೋ ವಯನಾಡಾಗೆ ಗುಡ್ಡ ಕುಸ್ತು ಊರು ಊರೇ ಕೂತ್ಕೊಂಡು ಹೋಗೈತಿ. ಎಷ್ಟು ಜನ ಸತ್ತಾರೆ, ಎಷ್ಟು ಜನ ಮನೆ ಮುಚ್ಕೊಂಡು ಹೋಗ್ಯಾವೆ. ಅಯ್ಯಪ್ಪ, ಅದನ್ನೆಲ್ಲ ನೋಡೋಕ್ಕಾಗಲ್ಲ. ನಮ್ಮ ಕರ್ನಾಟಕದಾಗೆ ತಕ ಆ ಮಲೆನಾಡಾಗೆ, ಆ ಚಿಕ್ಕಮಗಳೂರು ಕಡಿಕೆ, ಶಿವಮೊಗ್ಗ, ಆ ಮಂಗಳೂರು ಕಡಿಕೆ, ಉಡುಪಿ ಕಡಿಕೆ, ಅದೇನು ಮಳೆ ಬರ್ತೈತೆ ಅಂತೀಯ? ಟಿವಿಗೆ ಬರೀ ಅದೇ ನ್ಯೂಸು. ಹ್ಞೂನಪ್ಪ, ದಿನಾ ನೋಡಲ್ವೇ ಹಂಗೇನೆ. ಅಲ್ಲಿ ಅಷ್ಟು ಮಳೆ ಬಂದೈತೆ, ಇಲ್ಲಿ ಎಷ್ಟು ಮಳೆ ಬಂದೈತೆ, ಅಲ್ಲಿ ಮಳೆ ಬಂದು ಊರು ಎಲ್ಲ ತುಂಬ್ಕೊಂಡು ಹೋಗ್ಯಾವೆ ಅಂತ ಎಲ್ಲ ಹೇಳ್ತಾರಪ್ಪ. ನಮ್ದು ಬರ್ನಾಡ್ ಹಂಗೇನೆ, ಒಂದನಿ ಮಳೆ ಬರಲ್ಲ ಹಂಗೇನೆ, ಮುಚ್ಕೊಂಡು ಇರ್ತೈತೆ ಹಂಗೆ. ಜನ ಹಂಗೆ ಕಾತ್ಕೊಂಡವ್ರೆ, ಒಂದು ಒಂದು ಒಂದೀಟನ ಮಳೆ ಬರಲಪ್ಪ ದೇವ್ರೇ, ಒಂದ್ಸರಿ ಆದರೂ ಬರಲಪ್ಪ ಒಂದೀಟ ಮಳೆ ಅಂತ ಕಾತ್ಕೊಂಡವ್ರೆ. ಅದೇನು ಕತ್ತೆನೋ ಏನೋ, ಇವು 2 ವರ್ಷದ ಮುಂಚೆ ಬಂತು ಆಗಳಪ್ಪ, ಅವಾಗ ಬಂದಿದ್ದೆ ನೋಡು, ಕೆರೆಗಳೆಲ್ಲ ತುಂಬಿ ಕೋಡಿ ಬೀಳಂಗೆ ಬಂತು 2 ವರ್ಷದ ಮುಂಚೆ. ಈಗ 2 ವರ್ಷ ಆದರೆ ಮಳೆನೇ ಇಲ್ಲ, ಯಾವಾಗ ಅವಾಗ ಒಂದ್ಸರಿ ಬಂತು ಅಷ್ಟೇನೆ, ಇಲ್ಲ 1 ತಿಂಗಳು ಮುಂಚೆ. ಇವಾಗ ನೋಡಿರ್ತಿರು ಮಳೆನೇ ಇಲ್ಲ, ಇತ್ತು ಎಲ್ಲ ಕಡೆಗೂ ಹಂಗೆ ಟಿವಿಗೆ ಹಂಗೆ ಹೇಳ್ತಾರೆ, ಅಲ್ಲಿ ಮಳೆ ಬಂತು ಇಲ್ಲಿ ಮಳೆ ಬಂತು ಅಂತ. ಎಲ್ಲಿ ಮಳೆ ಬಂದ್ರೂ ನಮ್ಮೂರ ಕಡೆಗೆ ಎಲ್ಲಿ ಬತ್ತೈತೆ ಬಿಡು, ನಮ್ಮ ಹಿರಿಯೂರು ದುರ್ಗ ಇತ್ತಾಗ ಎಲ್ಲಿ ಮಳೆ ಬರೋದಂಗೆ ಕಮ್ಮಿನೇ. ನಮ್ಮ ಹಿರಿಯರು ಅದಾಗು ನಮ್ಮ ಧರ್ಮಪುರ ಕಡೆಗಂತೂ ಒಂದನಿ ಬೀಳಲ್ಲ ತಕ. ಯಾತ್ರ ಮಳೆ ಮಳೆಗಂಗೆ ಜನ ಹಂಗೆ ಕಾತ್ಕೊಂಡವ್ರೆ. ಒಂದ್ಸರಿ ಬರಲಪ್ಪ ಮಳೆ, ಒಂದೇ ಒಂದ್ಸರಿ ಒಂದೀಟನ ಬರಲಪ್ಪ, ಒಂದಿನ ಬರಲಪ್ಪ ಅಂತ ಕಾತ್ಕೊಂಡವ್ರೆ. ಅಲ್ಲೆಲ್ಲ ದಿನಗಟ್ಲೆ ಬತ್ತೈತೆ ಅಂತಪ್ಪ, ಇಲ್ಲಿ ಒಂದಿನ ಬಂದ್ರೆ ಏನಾಗ್ತೈತೆ? ಏನು ಮಾಡೋದೆ, ಅಲ್ಲಿನ ವಾತಾವರಣ ಹಂಗಿರ್ತವೆ. ಅಲ್ಲೆಲ್ಲ ಗಿಡ ಮರಗಳು ಜಾಸ್ತಿ ಇರ್ತವೆ, ಹಂಗಾಗಿ ಮಳೆ ಅಲ್ಲಿ ಯಾವಾಗೂ ಬರ್ತೈತೆ. ಅದಕ್ಕೆ ಅಲ್ಲಿ ಮಲೆನಾಡು ಅಂಬೋದು. ಇನ್ನು ಕರಾವಳಿ ಭಾಗದಾಗೆ ಬೀಚ್ ಇದ್ದಾವೆ, ಅಲ್ಲಿ ಯಾವಾಗೂ ಮಳೆ ಜೋರು. ಯಾಕಂದರೆ ಸಮುದ್ರಗಳು ನೀರು ನದಿಗುಂಟೆ ಹರ್ಕೊಂಡು ಹೋಗಿ ಸಮುದ್ರಕ್ಕೆ ಸೇರ್ತವೆ. ಹಂಗಾಗಿ ಅಲ್ಲೆಲ್ಲ ಮಳೆ ಬಂದೇ ಬರ್ತೈತೆ. ಇಲ್ಲಿ ನಮಗೆ ಬರ್ನಾಡ್ ಹಂಗೇನೆ. ಹೋಗ್ಲಿ ಬಿಡಿ, ಏನು ಮಾಡೋದು, ಒಂದ್ಸರಿ ಒಂದೀಟನ ಮಳೆ ಬರಲಿ ಅಂತ ಕಾಕಂಡು ಕೂಕೊಂಡಾರೆ ಜನ ಹಂಗೇನೆ. ಏನರ್ಥಕ್ಕೆ ಹೋಗಿದ್ವಿ, ಒಂದು 3 ಡೇಟ್ ಬರ್ಕೊಟ್ಟಾನಿ, ಇಪ್ಪ ಶ್ರಾವಣ ಸ್ಟಾರ್ಟ್ ಆಗೈತೆ, ಯಾವ ದಿನದಾಗ ಮಾಡಿದ್ರು ಒಳ್ಳೇದೇಮ್ಮೆ ಅಂತ ಹೇಳರೆ. ಐನರ್ಥಕ್ಕೆ ಹೋಗಿದ್ವಲ್ಲಿ 3-4 ಡೇಟ್ ಬರ್ಕೊಟ್ಟಾರೆ, ಶ್ರಾವಣದಾಗ ಯಾವಾಗ ಮಾಡಿದ್ರು ಒಳ್ಳೇದೇ ಅಂತಾನೆ ಹೇಳಿದ್ರು. ನೀನು ಎಂದು ಬೇಕಾದ್ರೂ ಕೇಳಮ್ಮ ಅಂತ ಎಷ್ಟೊಂದು ಡೇಟ್ ಬರ್ಕೊಟ್ಟಾರೆ, ಅದ್ರಾಗ ಒಂದು 4 ಡೇಟು ಹೇಳರಲ್ಲ, ಇವು 4 ಡೇಟಾಗಿ ಇಕ್ಕಿಳ್ರಿ ನಿಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳು. ಗಂಗಾನು ನೋನು ರವಿ ಬಂದಾಗ ಕಣ್ರಿ, ಹೇಳ್ತೀನಿ ಗಂಗಾ ರವಿ ಬರ್ಲಿ, ನೋಡಪ್ಪ ಈ ಡೇಟ್ ಆಗಿಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅವನಿಗೂ ಹೇಳೋಣ. ಅವನು ಯಾವ ಡೇಟ್ ಹೇಳ್ತಾನೋ ಆ ಡೇಟ್ ಆಗೇನೆ ಮನೆ ಗೃಹ ಪ್ರವೇಶ ಮಾಡ್ಕೆ ಮನ ಆಲೋಕ್ಸಿ. ಬಟ್ಟಿಗೆ ಹೋಗಿರ್ ನೀನು ಹೋಗ್ಲಿಲ್ವೇನೆ? ನನ್ನ ಕರೀತು ಪಾಪ ಗಂಗಾ, ಅಪ್ಪಣ್ಣಿ ಎಲ್ಲರೂ ಕರೆದ್ರು, ಬಾರಮ್ಮ ಹೋಗ, ನೀನು ಸೀರೆಗೆ ನಿನ್ಗೂ ಸೀರೆ ತಗೊಂತೀವಿ, ನಿನ್ಗೂ ಅಪ್ಪಾಯಿಗೂ ನಿನ್ಗೆ ಎಂಥದ್ದು ಬೇಕೋ ಅಂತ ತಗೊಂಬಂತ ಬಾ ಅಂತ. ನಾನು ಅಯ್ಯೋ ಹೋಗ ಮಾತ, ಒಂದು ಸೀರೆಗೆ ಎಲ್ಲ ನಾನೇನು ಇಲ್ಲಿಂದ ಅಲ್ಲಿಗೆ ಬರೋನಿ, ನಿನ್ಗೆ ಗೊತ್ತಿಲ್ವೇ ಗನ್ವಾಗಿರವೇ ತತ್ತಿಯ ಹೋಗ್ತತ್ತ ಅಂತ ಹೇಳ್ದೆ. ಅವರೇ ಹೋಗ್ಯಾರ ಹೇಳು, ಹೋಗ್ಲಿ ತಗೊಂಬರ್ತಾರೇನು, ಅವ್ರಿಗಿಂತ ಸಣಕಿರೋ ನಾವು ಇನ್ನೇನು ತಗೊಂತೀವೇನು, ಅವ್ರಿಗಾದ್ರೆ ಗನ್ವಾಗ ಗೊತ್ತು ನಾವು ಎಂತ ಉಟ್ಕೊಂತೀವಿ ಏನೋ ಅಂತ ತೊತ್ತಾಳೆ ಹೇಳು ಗಂಗಾ. ಅಗ್ಗಳ, ನಮ್ಮ ಅಪ್ಪಣ್ಣ ಯಾವಾಗ ಬಂತು? ಎಲ್ಲ ಪಾಪ ಅಮ್ಮಯ್ಯ, ನೀನು ಒಬ್ಬನೇ ಬ್ಯಾಗ್ ಹಿಡ್ಕೊಂಡ್ ಬಂದಿದ್ಯಾ? ಅಯ್ಯೋ, ಭಾರ ಇರ್ತೈತೆ ಅನ್ ಕೊಡಪ್ಪ ಬಂಗಾರಿ. ಹೌದೇನ ನನ್ ಬಂಗಾರ, ನಿಮ್ಮ ಅಪ್ಪ 2 ಜೊತೆ ಕೊಡ್ಸಿದ್ದೇನು? ಎಂತ ತಕೊಂಡಪ್ಪ? ಹೌದೇನು, 2 ಜೊತೆ ಕೊಡಿಸ್ಕೊಂಡೇನು? ಬೇಜಾರಾಗ್ತತೆ.
ಅಯ್ಯೋ ಬೆಳಗ್ಗೆಯಿಂದ ಅಷ್ಟು ಎಷ್ಟು ಸರಿ ನಿಮ್ಮ ಅಜ್ಜಿ ಕೇಳಿದ್ಲಪ್ಪ, ಅಯ್ಯೋ ನಮ್ಮ ಬಂಗಾರ ಇಲ್ಲ, ನಮ್ಮ ಪಾರ್ತು ಇಲ್ಲ, ಇದ್ದಿದ್ರೆ ಯೋಸ್ ಒಂದು ಮಾತಾಡೋನು, ಬರೇ ನಿಮ್ಮ ಅಜ್ಜಿಗೆ ಬರೀ ಅದೇ ದ್ಯಾಸ ಕಣಪ್ಪ. ಗೊತ್ತಿದ್ದಂಗೆ ಅವಾಗೆ ತಾತ ಅಜ್ಜಿಗೆ ಎಲ್ಲ ತೋರಿಸ್ತಾವನೆ ಕೂಕೊಂಡು. ಹಾಂ, ಏನೇನು ಬೆಳಗ್ಗೆದೆಲ್ಲ ಎಲ್ಲ ಹೇಳ್ತಾವನೇನು? ಹ್ಞೂ, ಅವ್ರ ಅಜ್ಜಿಗೆಲ್ಲ ಹೇಳ್ತಾವನೆ ಯಾತೆ ತಕ ಬಂದನೆ ಏನು ಅಂತ ಎಲ್ಲ ಹೇಳ್ತಾವನೆ. ನೋಡತ್ತೆ, ಒಂದ್ ಐದು ಸೀರೆ ತಗೊಬಂದಿದ್ದೀನಿ, ತುಂಬಾ ಜಾಸ್ತಿ ರೇಟ್ ಇಂದ ಏನ್ ತಂದಿಲ್ಲ, ಎಲ್ಲ ಒಂದೊಂದು 1,000 ರೂಪಾಯಿ 1,500 ರೂಪಾಯಿನ ತಂದಿದ್ನತ್ತೆ. ನಿಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀನ್ ತಗ. ಏ ನೋಡನ್ ಬಿಡು, ಇವಾಗಿನ್ನು ಬಂದಿದ್ರ ಹೋಗಂಗ್ ಕೈ ಕಾಲ್ ಮುಖ ತೊಳ್ಕೊಳ್ರಿ, ಅಡ್ಗೆ ಮಾಡಿದ್ ನೋಡ್ರಿ ಉಣ್ಮೆ ಅಂತ್ರಿ. ಅಮ್ಮ ಆಯ್ತು ಅಪ್ಪ, ನಿಂದು ಶರ್ಟು ಪಂಚ ಎಲ್ಲ ತಂದಿದೀವಿ ನೋಡ್ರಿ. ಆತ ಹೇಳಪ್ಪ, ನಿನ್ ಮಗ ನಮ್ಗೆ ಎಲ್ಲ ತೋರಿಸ್ತಾನೆ, ಹೋಗು, ಹೋಗಿ ಕೈ ಕಾಲ್ ಮುಖ ತೊಳ್ಕೊಂಡು ಉಂಡು ಬರೋಗ್ರಿ, ನಾವ್ ಅವಾಗೆ ಉಂಡ್ವಿ. ಸರಿಯಪ್ಪ ಆಯ್ತು. ಯೋಸನ್ ಬ್ಯಾಗ್ ಕೊಟ್ಟಾರಲ್ಲ, ಒಂದನ ಪ್ಲಾಸ್ಟಿಕ್ ಬ್ಯಾಗ್ ಇಲ್ಲಲ್ಲಪ್ಪ. ಇವಾಗ ಪ್ಲಾಸ್ಟಿಕ್ ಬ್ಯಾಗುಗಳು ಕೊಡಲ್ಲ ಅನ್ಸುತ್ತೆ ಕಣ್ರಿ, ಎಲ್ಲ ತಗೋ, ಇಲ್ಲ ಪೇಪರ್ ಬ್ಯಾಗು ಇಲ್ಲ ಬಟ್ಟೆ ಬ್ಯಾಗು. ನಮ್ಗೆ ಇದೊಂದು ಸಣ್ಣ ಬ್ಯಾಗ್ ಕೊಟ್ರು ಗೊತ್ತಾಗಿ ನೋಡಜ್ಜಿ, ಇದು ಎಷ್ಟು ಚೆನ್ನಾಗೈತೆ, ಇದು ಗ್ರೀನ್ ಕಲರ್ ಬ್ಯಾಗು. ಹ್ಞೂನಪ್ಪ ನೋಡ್ತಿದ್ದೀನಿ, ಎಲ್ಲ ಚೆನ್ನಾಗಿದಾವೆಲ್ಲ ಪೇಪರ್ ಬ್ಯಾಗುಗಳು, ಎಲ್ಲ ಪ್ಲಾಸ್ಟಿಕ್ ಬ್ಯಾಗುಗಳ ಯೂಸ್ ಮಾಡಲ್ಲ ಅನ್ಸುತ್ತೆ, ಅದಕ್ಕೇನೆ ಕಮ್ಮಿ ಮಾಡ್ಯಾರೆ. ಅದಕ್ಕೆ ಎಲ್ಗೋದ್ರು ಬರೀ ಪೇಪರ್ ಬ್ಯಾಗು ಕಾಟನ್ ಬಟ್ಟೆ ಬ್ಯಾಗು ಕೊಡ್ತಾರೆ. ಇಂತೂ ನಮ್ಮ ಅಪ್ಪನಿಗೆ ಇಷ್ಟ ಆಗಿರೋವೆ ತಂದಿದೀಯ ಅನ್ನಪ್ಪ ಪಾರ್ತು. ಪಾರ್ತು ಅವತ್ತು ನಮ್ಮ ಅಪ್ಪನಿ ನಮ್ಮ ಬಂಗಾರಿ ಶರ್ಟು ಪಂಚೆ ಹಾಕೊಂಡು ರೆಡಿ ಆಗಿ ಹಂಗೇನೆ ಮನೆ ತುಂಬ ಓಡಾಡಿದ್ರೆ ಅದೇ ಒಂದು ಕಳೆ. ಸರಿ ಸರಿ, ಇವನ್ ನೋಡ್ಕೊಂಡು ತಗೊಂಡು ಎತ್ತಿಕ್ ಹೋಗಿ ಒಳಕ್ಕೆ. ಸರಿಯಪ್ಪ, ಇವೆಲ್ಲ ನಾ ನೋಡಿ ಒಳಕ್ಕೆ ಎತ್ತಿಕ್ಕಿ ಒಂದ್ಸಣ ಆಟ ಆಡಕ್ ಹೋಗನ್ ಬತ್ತಿಯಾ? ಅಜ್ಜಿ ಬತ್ತೀನಿ. ಬಾ, ಇವೆಲ್ಲ ನಾ ಒಳಕ್ಕೆ ಇಕ್ಕಿ ಆಮೇಲೆ ನೋಡ್ಕೊಂಬನಿ, ನಿಮ್ಮ ಅಮ್ಮನ ಉಂಡು ಬರ್ಲಿ, ಅವಾಗ ಒಂದೊಂದೇ ತೋರಿಸ್ತಾಳೆ ಯಾರಿಗೆ ಯಾವ ತಂದಾಳೆ ಏನು ಅಂತ, ಅವಾಗ ಆರಿಸ್ಕೊಂಬನಿ. ಈಗ ಅಮ್ಮಯ್ಯ ಅಪ್ಪಯ್ಯ ಉಂಡು ಬರೋವರೆಗೂ ನಾ ಒಂದ್ಸಣ ಹೊರ ಕೂಕಮ್ಮ. ನೀನು ಉಣ್ಣಲ್ಲೇನು? ಸರಿ ಮತ್ತೆ, ಆಮೇಲೆ ಹೊಸ ಬಿಚ್ಕೊಂಡು ನೋಡನಿ, ಅಮ್ಮಯ್ಯ ಅಪ್ಪಯ್ಯ ಎಲ್ಲಾರು ಬರ್ಲಿ, ಅವಾಗ ಎಲ್ಲಾರು ಕೂಕೊಂಡು ನೋಡನಿ. ಇವಾಗ ಬಾ, ಹೋಗಿ ಒಂದ್ಸಣ ಆಟ ಆಡನಿ. ನೀನು ಸೋಮಿಂಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡನಿ, ಎಂತ ಸೀರೆ ಬೇಕೋ ಅಂತ ಸೀರೆ ತಗೊಂತಾಳೆ ಅಂದ್ರೆ ನಿಮ್ಮ ಮೊಬೈಲಿಂದ ಮಾಡ್ಲಿಲ್ಲ, ನನ್ನ ಮೊಬೈಲಿಂದಾನೆ ಮಾಡು ಅಂದ್ರಿ. ಕೊನೆಗೆ ನೀವು ಮಾತಾಡ್ಲು ಇಲ್ಲ, ಅವ್ಳು ನೋಡ್ಲು ಇಲ್ಲ, ಮಾತಾಡಿಸ್ಲು ಇಲ್ಲ, ಯಾಕ್ರಿ? ಯಾಕೆ ಬೇಜಾರಾಗಿದ್ರೆ ಸೌಮ್ಯ ಮೇಲೆ? ಇದೊಳ್ಳೆ ಕಾಟ ಕಣೆ ನಿಂದು, ನನ್ ಯಾರ ಮೇಲೂ ಏನು ಬೇಜಾರಾಗಿಲ್ಲ ಕಣೆ. ಮಕ್ಕಳು ಸೀರೆ ತಗೋಬೇಕಾದ್ರೆ ನಾನು ಯಾಕೆ ಮಾತಾಡೋದು ಮೊದಲಿದಾಗೆ? ಅದಕ್ಕೆ ನೀನುಂಟು ಅವಳು ಉಂಟು, ನಿಮ್ಗೆ ಯಾವ ಸೀರೆ ಬೇಕೋ ಆ ತಗೊಳ್ರಿ ಅಂತ ನನ್ನ ಸುಮ್ಕೆ ಇದ್ದೆ. ಅದೂ ಬಂದು ನನ್ಮೇಲೇ ಈ ಗೂಬೆ ಎಳಿತೀಯಲ್ಲ ನೀನು. ಎಷ್ಟೇ ಇಲ್ಲ ಅಂದ್ರೂ ನಿಮ್ಮಿಬ್ಬರು ನಡವಳಿಕೆ ನೋಡಿದ್ರೆ ಹಂಗೆ ಅನ್ಸುತ್ತೆ, ಅವಳು ನಿಮ್ ತಂಗ ಮಾತಾಡಕ್ ಸಂಕೋಚ ಪಡ್ತಾಳೆ, ನೀವಂತೂ ಅವಳನ್ನ ಮಾತಾಡ್ಸಕ್ ಟ್ರೈನೇ ಮಾಡಲ್ಲ. ಯಾಕೆ, ಏನಾಯ್ತು ಇಬ್ರಿಗೂ ಅಣ್ಣ ತಂಗಿಗೆ ಏನೇನು ಲೊಟಪಟ ಅಂದಿದ್ದೀರೇನು? ಹಾ ತಾಯಿ, ನಿನ್ಗೊಂದು ದೊಡ್ಡ ನಮಸ್ಕಾರ, ನೀನು ನಮ್ಮ ಕಣ್ಮುಂದೇನೆ ಇದ್ದೆ ತಾನೆ, ನನ್ ಯಾವಾಗಾದ್ರೂ ಏನಾದ್ರೂ ಅಂದಿದೀನಾ? ಅಂದಿಲ್ಲ, ಆದ್ರೆ ನಿಮ್ ಬಿಹೇವಿಯರ್ ನೋಡಿದ್ರೆ ಯಾಕೋ ನನಗೆ ಏನೋ ಇಬ್ರು ಮಧ್ಯೆ ಐತೆ ಅಂತ ಅನ್ಸುತ್ತೆ. ಅದಕ್ಕೆ ನೀವು ಅವಾಗಿಂದ ಸೌಮ್ಯಂತ ಸರಿಗೆ ಮಾತಾಡ್ತಾನೆ ಇಲ್ಲ. ಅರೆ ಏನು ಇಲ್ಲ ಗಂಗಾ, ಸುಮ್ಮನೆ ನೀನು ನನ್ನ ತಲೆ ತಿನ್ಬೇಡ, ದಿನಕ್ಕೆ ಒಂದ್ಸರಿ ಆದರೂ ಸೌಮ್ಯನ ವಿಚಾರ ಎತ್ತಿ ನನ್ನ ತಲೆ ತಿಂತೀಯ. ಹೆಣ್ಮಕ್ಳು ಸೀರೆ ವಿಚಾರ ಅವೆಲ್ಲ ನನ್ಗೆ ಯಾಕೆ ಬೇಕು, ಕರ್ಕೊಂಡು ಹೋಗೋದು ಕೊಡ್ಸೋದು ಅಷ್ಟೇ ನನ್ನ ಡ್ಯೂಟಿ. ಹ್ಞೂ, ಹೊರಗೊಂದು ಸ್ವಲ್ಪ ಕೆಲಸ ಐತೆ, ಹೋಗಿ ಬರಬೇಕು. ಸುಮ್ಮನೆ ಏನೇನೋ ಎತ್ತಿ ನನ್ನ ತಲೆ ತಿನ್ಬೇಡ. ಇಲ್ಲ, ನೀವಿಬ್ರು ಏನೋ ನಿಮ್ಮಿಬ್ರು ಮಧ್ಯೆ ನಡೀತತ್ತೆ, ಒಬ್ರು ಒಬ್ರಿಗೊಬ್ರು ಬಾಯಿ ಬಿಡಲ್ಲ. ಅವಳು ಅಷ್ಟೇ, ನಿಮ್ಮ ಹತ್ರ ಮಾತಾಡೋಕ್ಕೆ ಏನೋ ಹಿಂದೆ ಮುಂದೆ ಸಂಕೋಚ ಪಡ್ತಾರೆ. ನೀವಂತೂ ಅವಳನ್ನ ಕಣ್ಣಿಂದನೂ ನೋಡಲ್ಲ, ಇತ್ತೀಚೆಗೆ ಮಾತಾಡ್ತೀರಾ ಅಂದ್ರೂ ಇಲ್ಲ ಮಾತಾಡಲ್ಲ ಅಂತೀರಾ. ಯಾಕಿದ್ದತ್ತು? ಆದಷ್ಟು ಬೇಗ ತಿಳ್ಕೊಂಡು ಇವರಿಬ್ಬರನ್ನೂ ಒಂದು ಮಾಡಬೇಕು, ಇಲ್ಲ ಅಣ್ಣ ತಂಗಿ ಹಿಂಗೆ ಇದ್ರೆ ಏನು ಚೆನ್ನಾಗಿರುತ್ತೆ ಹೇಳು.